ಕನಕಪುರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಭೆ ನಿಜವಾಗ್ಲೂ ಬಹಳ ಒಂದು ಆತ್ಮಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಕೊಟ್ಟಿದೆ. ಕಿಕ್ಕಿರಿದು ಈ ಉರಿ ಬಿಸಿಲಲ್ಲಿ ಕಿಕ್ಕಿರಿದು ಜನ ಬಂದಿದ್ದಾರೆ. ಅವರಲ್ಲಿ ಉತ್ಸಾಹ ಇದೆ, ಆತ್ಮಸ್ಥೈರ್ಯ ಇದೆ. ಹೀಗಾಗಿ ಇದನ್ನು ನೋಡಿದರೆ ನನಗೆ ಗೆಲ್ಲೋದ್ರಲ್ಲಿ 100% ಖಚಿತ ಅಂತ ಅನಿಸುತ್ತೆ ನನಗೆ. ಇಲ್ಲ, ಅದು ನಂಬರ್ಸ್ ಹೇಳೋಕ್ಕಾಗಲ್ಲ ಇವಾಗೆಲ್ಲ, ಬಟ್ ಗಣನೀಯವಾಗಿ ಜಾಸ್ತಿ ಇರುತ್ತೆ. ಕಳೆದ ಲೋಕಸಭಾ ಚುನಾವಣೆ ಅಥವಾ ಕಳೆದ ವಿಧಾನಸಭೆ ಚುನಾವಣೆಗೆ ಹೋಲಿಸಿದರೆ ಈ ಸರಿ ಅತಿ ಹೆಚ್ಚು ಮತಗಳನ್ನು ಇವತ್ತು ಬಿಜೆಪಿ ಜೆಡಿಎಸ್ ಪಡೆದುಕೊಳ್ಳುತ್ತೆ. ಕಾಂಗ್ರೆಸ್ ಭದ್ರಕೋಟೆ ಅಂತ ಕರೀತಾರೆ, ಇಲ್ಲಿ ಹೆಚ್ಚು ಲೀಡ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಹೇಗೆ ಸರ್? ಅಲ್ಲ, ಇವಾಗ ಒಟ್ಟಿನಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ಮತಗಳು ಬೀಳುತ್ತೆ, ಗೆಲ್ಲದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮುನಿರತ್ನ ಅವರು ರಾಮ ರಾವಣ ಅನ್ನೋ ಪಡಪ, ಅದು ಯಾವುದಕ್ಕೂ ನಾನು ಉತ್ತರ ಇಲ್ಲ, ನೋ ರಿಯಾಕ್ಷನ್. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೇಗಿದೆ ಸರ್, ಅಲ್ಲಿ ಹೋರಾಟ ನಡೆಸ್ತಾ ಇದ್ದೀರಾ ಈಗ? ಬಹುಶಃ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಪ್ರಶ್ನೆಗೆ ಉತ್ತರ, ನಿಮ್ಮ ಹತ್ರಲ್ಲೇ ಇದೆ. ಓಕೆ, ಇಲ್ಲ ಇಲ್ಲ, ಪ್ರಶ್ನೆಗೆ ಉತ್ತರ ಬಹುಶಃ ಮಾಧ್ಯಮದ ಸ್ನೇಹಿತರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸರ್, ಒಂದೇನಂತಂದ್ರೆ ತಮಗೆ ಕ್ಷೇತ್ರ ಪರಿಚಯ ಇಲ್ಲ, ಹಾಗಾಗಿ ಹಿನ್ನಡೆ ಆಗಲಿ. ಜನ ಪರಿಚಯ ಇದ್ದಾರೆ, ಜನ ಬಹಳ ಪರಿಚಯ ಇದ್ದಾರೆ. ಈಗ ನೋಡಿ, ಇಲ್ಲೇನೆ ಎಲ್ಲ ಇಲ್ಲೇ ಕಾಲಿಗೆ ಬೀಳ್ತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ನೀವು ನಿಂತಿರೋದು ನಮ್ಮ ಪುಣ್ಯ, ಈ ಸರಿ ನಿಮ್ಮ ಋಣ ತೀರಿಸ್ತೀವಿ. ಸಿ, ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆ ಪ್ರೀತಿಗೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆ ಪ್ರೀತಿಗಂತೂ ಬೆಲೆ ಕಟ್ಟೋಕ್ಕಾಗಲ್ಲ. ಸರ್, ಈಗ ಟೀಕೆ ಟಿಪ್ಪಣಿಗಳಿಗೆಲ್ಲ ಏನು ಉತ್ತರ ಕೊಡ್ತೀರಿ? ನಿಮ್ಮ ವಿರುದ್ಧ ಸ್ಮೈಲ್ ಸ್ಮೈಲ್. ಕನಕಪುರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಭೆ ನಿಜವಾಗ್ಲೂ ಬಹಳ ಒಂದು ಆತ್ಮಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಕೊಟ್ಟಿದೆ. ಕಿಕ್ಕಿರಿದು ಈ ಉರಿ ಬಿಸಿಲಲ್ಲಿ ಕಿಕ್ಕಿರಿದು ಜನ ಬಂದಿದ್ದಾರೆ. ಅವರಲ್ಲಿ ಉತ್ಸಾಹ ಇದೆ, ಆತ್ಮಸ್ಥೈರ್ಯ ಇದೆ. ಹೀಗಾಗಿ ಇದನ್ನು ನೋಡಿದರೆ ನನಗೆ ಗೆಲ್ಲೋದ್ರಲ್ಲಿ 100% ಖಚಿತ ಅಂತ ಅನಿಸುತ್ತೆ ನನಗೆ. ಇಲ್ಲ, ಅದು ನಂಬರ್ಸ್ ಹೇಳೋಕ್ಕಾಗಲ್ಲ ಇವಾಗೆಲ್ಲ, ಬಟ್ ಗಣನೀಯವಾಗಿ ಜಾಸ್ತಿ ಇರುತ್ತೆ. ಕಳೆದ ಲೋಕಸಭಾ ಚುನಾವಣೆ ಅಥವಾ ಕಳೆದ ವಿಧಾನಸಭೆ ಚುನಾವಣೆಗೆ ಹೋಲಿಸಿದರೆ ಈ ಸರಿ ಅತಿ ಹೆಚ್ಚು ಮತಗಳನ್ನು ಇವತ್ತು ಬಿಜೆಪಿ ಜೆಡಿಎಸ್ ಪಡೆದುಕೊಳ್ಳುತ್ತೆ. ಕಾಂಗ್ರೆಸ್ ಭದ್ರಕೋಟೆ ಅಂತ ಕರೀತಾರೆ, ಇಲ್ಲಿ ಹೆಚ್ಚು ಲೀಡ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಹೇಗೆ ಸರ್? ಅಲ್ಲ, ಇವಾಗ ಒಟ್ಟಿನಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ಮತಗಳು ಬೀಳುತ್ತೆ, ಗೆಲ್ಲೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮುನಿರತ್ನ ಅವರು ರಾಮ ರಾವಣ ಅನ್ನೋ ಪಡಪ, ಅದು ಯಾವುದಕ್ಕೂ ನಾನು ಉತ್ತರ ಇಲ್ಲ, ನೋ ರಿಯಾಕ್ಷನ್. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೇಗಿದೆ ಸರ್, ಅಲ್ಲಿ ಹೋರಾಟ ನಡೆಸ್ತಾ ಇದ್ದೀರಾ ಈಗ? ಬಹುಶಃ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಪ್ರಶ್ನೆಗೆ ಉತ್ತರ, ನಿಮ್ಮ ಹತ್ರಲ್ಲೇ ಇದೆ. ಓಕೆ, ಇಲ್ಲ ಇಲ್ಲ, ಪ್ರಶ್ನೆಗೆ ಉತ್ತರ ಬಹುಶಃ ಮಾಧ್ಯಮದ ಸ್ನೇಹಿತರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸರ್, ಒಂದೇನಂತಂದ್ರೆ ತಮಗೆ ಕ್ಷೇತ್ರ ಪರಿಚಯ ಇಲ್ಲ, ಹಾಗಾಗಿ ಹಿನ್ನಡೆ ಆಗಲಿ. ಜನ ಪರಿಚಯ ಇದ್ದಾರೆ, ಜನ ಬಹಳ ಪರಿಚಯ ಇದ್ದಾರೆ. ಈಗ ನೋಡಿ, ಇಲ್ಲೇನೆ ಎಲ್ಲ ಇಲ್ಲೇ ಕಾಲಿಗೆ ಬೀಳ್ತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ನೀವು ನಿಂತಿರೋದು ನಮ್ಮ ಪುಣ್ಯ, ಈ ಸರಿ ನಿಮ್ಮ ಋಣ ತೀರಿಸ್ತೀವಿ. ಸಿ, ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆ ಪ್ರೀತಿಗೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆ ಪ್ರೀತಿಗಂತೂ ಬೆಲೆ ಕಟ್ಟೋಕ್ಕಾಗಲ್ಲ. ಸರ್, ಈಗ ಟೀಕೆ ಟಿಪ್ಪಣಿಗಳಿಗೆಲ್ಲ ಏನು ಉತ್ತರ ಕೊಡ್ತೀರಿ? ನಿಮ್ಮ ವಿರುದ್ಧ ಸ್ಮೈಲ್ ಸ್ಮೈಲ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.